ಹಾಯ್, ಹೆಲೋ, ನಮಸ್ತೆ. ನೀವು ನೋಡ್ತಾ ಇದ್ದೀರಾ ಗೋಕುಲ ವ್ಲಾಗ್ಸ್ ಇನ್ ಕನ್ನಡ. ನಾನು ಪಲ್ಲವಿ. ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ನನ್ನ ವೀಡಿಯೋಗಳು ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಶೇರ್ ಮತ್ತು ಕಮೆಂಟ್ ಮಾಡಿ. ನಾನು ಇವತ್ತು ಮಾಡ್ತಾ ಇರೋದು ಹುರುಳಿ ಕಾಳಿನ ಸಾರನ್ನ ಮಾಡ್ತಾ ಇದ್ದೀನಿ. ಇದನ್ನು ಮಲೆನಾಡ್ ಕಡೆಗಳಲ್ಲಿ ಹೇಗೆ ಮಾಡ್ತಾರೋ ಆ ರೀತಿಯಾಗಿ ಸಾರನ್ನ ಮಾಡ್ತಾ ಇದ್ದೀನಿ. ಇದಕ್ಕೆ ತುಂಬ ಹುರುಳಿ ಕಾಳನ್ನ ತಗೊಂಡಿಲ್ಲ, ಸಾಮಾನ್ಯವಾಗಿ ಆ ಕಟ್ಟಿಗೆ ಅದರಲ್ಲಿ ಬಿಡುವಂತಹ ನೀರಿಗೆ ಸಾರನ್ನ ಮಾಡ್ತಾರೆ. ನಾನಿಲ್ಲಿ ಸ್ವಲ್ಪ ಹುರುಳಿ ಕಾಳನ್ನು ನೆನೆ ಹಾಕ್ಕೊಂಡು ಅದನ್ನು ಕುಕ್ಕರ್ನಲ್ಲಿಟ್ಟು ಒಂದು 7-8 ಬಾರಿ ವಿಶಲ್ನ ಹಾಕ್ಸ್ಕೊಳ್ತೀನಿ. ಚೆನ್ನಾಗಿ ಬೇಯಬೇಕಾಗತ್ತೆ. ಮಳೆಗಾಲದಲ್ಲಿ ಜಾಸ್ತಿಯಾಗಿ ಈ ಸಾರನ್ನ ಮಾಡ್ಕೊಳ್ತಾರೆ. ಈಗ ಹುರುಳಿ ಚೆನ್ನಾಗಿ ಬೆಂದಿದೆ. ನಾನಿಲ್ಲಿ ಸ್ವಲ್ಪನೇ ಹುರುಳಿನ ತಗೊಂಡಿದ್ದೀನಿ. ಈಗ ನಾನು ಈ ನೀರನ್ನ ಸಪ್ರೇಟ್ ಮಾಡಿಕೊಂಡು ಈ ಹುರುಳಿನ ರುಬ್ಬೋದಕ್ಕೆ ಹಾಕ್ಕೊಳ್ತೀನಿ. ಮೊದಲಿಗೆ ನಾನಿಲ್ಲಿ ಸ್ವಲ್ಪ ಕಾಯಿತುರಿನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಖಾರಕ್ಕೆ ಸ್ವಲ್ಪ ಹಸಿಮೆಣಸು ಮತ್ತು ಜೀರಿಗೆ ಮೆಣಸನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು 4 ಎಸಳಷ್ಟು ಬೆಳ್ಳುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಈಗ ಬೇಯಿಸಿಟ್ಕೊಂಡಂಥ ಹುರುಳಿನ ರುಬ್ಬೋದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಹೀಗೆ ಮಾಡೋದ್ರಿಂದ ಹುರುಳಿ ಸ್ವಲ್ಪನೇ ಸಾಕಾಗತ್ತೆ. ಈಗ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಂಡಿದ್ದೀನಿ. ಇದನ್ನು ಬೇಯಿಸುವಾಗ ಸ್ವಲ್ಪ ನೀರು ಬಂದಿತ್ತಲ್ಲ, ಅದಕ್ಕೇ ಹಾಕ್ಕೊಂಡು ಕುದಿಸ್ಕೊಳ್ತೀನಿ. ಇದು ತುಂಬ ತಿಕ್ಕಾಗಿರತ್ತೆ, ಇದಕ್ಕೆ ಸ್ವಲ್ಪ ನೋಡಿ ನೀರನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಕುದಿತಿರುವಾಗ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಕರಿಬೇವಿನ ದಳಗಳನ್ನು ಕೂಡ ಇದಕ್ಕೆ ಸೇರಿಸ್ಕೊಂಡಿದ್ದೀನಿ. ಹಾಗೆ ಹುಣಸೆ ಹಣ್ಣಿನ ರಸನ ಸೇರಿಸ್ಕೊಳ್ತಾ ಇದ್ದೀನಿ. ಹೀಗೆ ಈಸಿಯಾಗಿ ಮಾಡ್ಕೊಳ್ಬೋದು ಇದನ್ನು, ಹಾಗೆ ಅಷ್ಟೇ ಟೇಸ್ಟಿಯಾಗಿ ಕೂಡ ಇರತ್ತೆ. ಇಲ್ಲಿ ನಾನು ಒಗ್ಗರಣೆ ಮಾಡೋದಕ್ಕೆ ಶೇಂಗಾ ಎಣ್ಣೆನ ಯೂಸ್ ಮಾಡ್ತಾ ಇದ್ದೀನಿ. ಈ ಸಾರಿಗೆ ಶೇಂಗಾ ಎಣ್ಣೆ ಹಾಕೋದ್ರಿಂದ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಸಾಸಿವೆ, ಜೀರಿಗೆ, ಸ್ವಲ್ಪ ಅರಿಶಿಣ, ಹಾಗೆ ಕೆಂಪು ಮೆಣಸಿನಕಾಯಿನ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಬೆಳ್ಳುಳ್ಳಿ ಹೆಸಳನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿ ಈ ಸಾರಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ. ಈಗ ರುಚಿಕರವಾದಂತಹ ಹುರುಳಿ ಸಾರು ರೆಡಿಯಾಗಿದೆ.